ಮಾಲ್ಟೀಸ್ ಥಾಯ್ ಗ್ರೂಪ್ಗೆ ಸೇರಿದ ಸುಂದರ ನಾಯಿ ತಳಿಗಳಲ್ಲಿ ಒಂದು ಮಾಲ್ಟೀಸ್. ಇದರ ಮೂಲ ಸೆಂಟ್ರಲ್ ಮೆಡಿಟೇರಿಯನ್ ಪ್ರದೇಶದ ಮಾಲ್ಟಾ ದೇಶ ಎನ್ನಲಾಗಿದೆ. ಇದನ್ನು ಮಾಲ್ಟೀಸ್ ಸ್ಲೀವ್, ರೋಮನ್ ಲೇಡೀಸ್ ಡಾಗ್, ಆನ್ಸಿಯಂಟ್ ಡಾಗ್ ಆಫ್ ಮಾಲ್ಟಾ ಮತ್ತು ಮೆಲಿಟಾ ಎಂದು ಸಹ ಕರೆಯಲಾಗುತ್ತದೆ. ಇದು ಸ್ಪಿಡ್ಜ್ ತರದ ನಾಯಿ ತಳಿಯಾಗಿದ್ದು ಸರಾಸರಿ 12-15 ವರ್ಷ ಬದುಕುತ್ತವೆ. ಪ್ರೌಢಶ್ವಾನಗಳಲ್ಲಿ ಇವುಗಳ ಎತ್ತರವು 20-25 ಸೆಂಟಿಮೀಟರ್ ಇದ್ದರೆ ತೂಕವು ಗಂಡಿನಲ್ಲಿ 1.4 ಕೆಜಿಯಿಂದ 3.6 ಕೆಜಿವರೆಗೆ, ಹೆಣ್ಣು 0.91 ಕೆಜಿಯಿಂದ 3.1 ಕೆಜಿವರೆಗೂ ತೂಗುವ ಸಾಧ್ಯತೆ ಇರುತ್ತದೆ. ಹಾಗಾದರೆ ಮಾಲ್ಟೇಸ್ಗಳ ಪ್ಯೂರಿಟಿ ಅಥವಾ ಸ್ಟ್ಯಾಂಡರ್ಡಿಟಿಯನ್ನು ಯಾವ ರೀತಿ ಚೆಕ್ ಮಾಡಬೇಕು ಎಂದು ನೋಡೋಣ ಬನ್ನಿ. ಪ್ರಥಮವಾಗಿ ಕೋಟ್. ಇವು ಉದ್ದವಾದ ಸಿಲ್ಕಿ ಕೋಟನ್ನು ಹೊಂದಿರಬೇಕು. ಕೂದಲು ತಲೆಯಿಂದ ಕಾಲಿನವರೆಗೂ ಉದ್ದವಿರಬೇಕು. ಇವುಗಳಲ್ಲಿ ಅಂಡರ್ ಕೋಟ್ ಕಂಡುಬರುವುದಿಲ್ಲ. ಕೂದಲು ಕರ್ಲಿಯಾಗಿದ್ದರೆ ಅದನ್ನು ಫಾಲ್ಟ್ ಎಂದು ಪರಿಗಣಿಸಲಾಗುತ್ತದೆ. ವಿಶೇಷವಾಗಿ ಈ ಕೂದಲುಗಳು ಕಿವಿ ಹಿಂದೆ ಕಂಡುಬರುತ್ತವೆ. ಎರಡನೆಯದಾಗಿ ಕಲರ್. ಇವು ಶುದ್ಧ ಬಿಳಿ ಬಣ್ಣ ಹೊಂದಿರಬೇಕು. ಕೆಲವು ತೆಳುವಾದ ಐವರಿ ಕಲರನ್ನು ಕಿವಿಯ ಮೇಲೆ ಹೊಂದಿರಬಹುದು. ಹಾಗೆಯೇ ಕೆಲ ಕೆನಲ್ ಕ್ಲಬ್ಗಳು ಕಿವಿಯ ಮೇಲೆ ತೆಳು ಲೆಮನ್ ಮಾರ್ಕಿಂಗನ್ನು ಅರ್ಹವೆಂದು ಪರಿಗಣಿಸುತ್ತವೆ. ಇದು ಬಿಟ್ಟರೆ ಬೇರೆ ಕಲರ್ನಲ್ಲಿ ಮಾಲ್ಟೀಸ್ಗಳು ಕಂಡುಬರುವುದಿಲ್ಲ. ಮೂರನೆಯದಾಗಿ ತಲೆ. ದೇಹ ಗಾತ್ರಕ್ಕೆ ತಕ್ಕಂತೆ ಮಧ್ಯಮ ಉದ್ದದ ತಲೆ ಹೊಂದಿರಬೇಕು. ತಲೆಬುರುಡೆಯು ಲಘು ವೃತ್ತಾಕಾರವಾಗಿರಬೇಕು. ಸ್ಟಾಪ್ ಮಧ್ಯಮವಾಗಿರಬೇಕು. ಕಿವಿಗಳು ತಲೆಗೆ ಅಂಟಿಕೊಂಡಂತೆ ಕೆಳಗೆ ಇಳಿಬಿದ್ದಿದ್ದು ಉದ್ದವಾದ ಕೂದಲು ಹೊಂದಿರಬೇಕು. ಕಿವಿಗಳು ನಿಮಿರಿದಂತೆ ಅಥವಾ ಅರೆ ನಿಮಿರಿದಂತೆ ಇರಬಾರದು. ಕಣ್ಣುಗಳು ಡಾರ್ಕ್ ಆಗಿದ್ದು ರೌಂಡ್ ಶೇಪ್ ಹೊಂದಿರಬೇಕು. ಬಾಯಿಯು ಮಧ್ಯಮ ಗಾತ್ರ ಅಥವಾ ಉದ್ದ ಹೊಂದಿರಬೇಕು. ಮೂಗು ಕಪ್ಪು ಬಣ್ಣ ಹೊಂದಿರಬೇಕು. ನಾಲ್ಕನೆಯದಾಗಿ ದೇಹವನ್ನು ಗಮನಿಸೋಣ. ದೇಹವು ಚೌಕಾಕಾರವಾಗಿರಬೇಕು. ಅಂದರೆ ನೆಲದಿಂದ ವಿದರ್ಸ್ಗೆ ಇರುವ ಅಂತರವು ವಿದರ್ಸ್ನಿಂದ ಬಾಲದ ಬುಡಕ್ಕೆ ಇರುವ ಅಂತರಕ್ಕೆ ಸಮ ಇರಬೇಕು. ಬಾಲವು ಉದ್ದನೆ ಕೂದಲನ್ನು ಹೊಂದಿ ಮೇಲಕ್ಕೆ ಇದ್ದು ಬೆನ್ನಿನ ಮೇಲ್ಭಾಗದಲ್ಲಿ ಸುರುಳಿಸುತ್ತಿರಬೇಕು. ಕಾಲುಗಳು ಉತ್ತಮ ರಚನೆ ಮತ್ತು ಉತ್ತಮ ಅಸ್ಥಿ ಸಂಯೋಜನೆ ಹೊಂದಿದ್ದು ಸ್ವಲ್ಪ ಉದ್ದನೆ ಕೂದಲು ಹೊಂದಿರಬೇಕು. ಮುಂಗಾಲುಗಳು ನೇರವಾಗಿರಬೇಕು. ಪಾದವು ಕಿರಿದು ಮತ್ತು ವೃತ್ತಾಕಾರವೂ ಆಗಿರಬೇಕು. ಪಂಜ ಅಂದರೆ ಪ್ಯಾಡ್ ಮೃದುವಾಗಿರಬೇಕು. ಇದಿಷ್ಟು ಮಾಲ್ಟೀಸ್ಗಳ ಪ್ಯೂರಿಟಿ ಚೆಕ್ ಮಾಡುವಾಗ ಗಮನಿಸಬೇಕಾದ ಅಂಶಗಳು. ಇನ್ನು ಇವುಗಳ ಕೇರ್ ಬಗ್ಗೆ ನೋಡೋದಾದರೆ ಇವು ಲಾಂಗ್ ಹೇರ್ ಹೊಂದಿರೋದ್ರಿಂದ ಡೈಲಿ ಗ್ರೂಮಿಂಗ್ ಮಾಡಲೇಬೇಕು. ಇಲ್ಲದಿದ್ದರೆ ಕೂದಲು ಗಂಟಾಗಿ ನಾಯಿಗೆ ಕಿರಿಕಿರಿಯಾಗುತ್ತದೆ. ಇವುಗಳು ಲಾಂಗ್ ಹೇರ್ ಹೊಂದಿರುವುದರಿಂದ ಇವುಗಳ ಕಣ್ಣಲ್ಲಿ ನೀರು ಬಂದು ಗಲೀಜು ಬರುವುದು ಜಾಸ್ತಿ. ಹಾಗಾಗಿ ಕಣ್ಣುಗಳನ್ನು ಆಗಾಗ ಸ್ವಚ್ಛಗೊಳಿಸಬೇಕು. ಜಾಸ್ತಿ ಉದ್ದ ಕೂದಲು ಇರೋದ್ರಿಂದ ಮೇಂಟೈನ್ ಮಾಡೋದು ಕಷ್ಟ, ಆದರೆ ಟ್ರಿಮ್ ಮಾಡಿಸಬೇಕು. ಕಣ್ಣಿಗೆ ಕೂದಲು ತಾಕದಂತೆ ಕೂದಲು ಕತ್ತರಿಸಬೇಕು ಅಥವಾ ಜುಟ್ಟು ಹಾಕಬೇಕು. ಇದು ತುಂಬ ಆಕ್ಟಿವ್ ಆದ ನಾಯಿಯಾಗಿದ್ದು ಚೆನ್ನಾಗಿ ಮೇಂಟೈನ್ ಮಾಡೋದಾಗಿದ್ದರೆ ಸಾಕಬೇಕು. ಇದಿಷ್ಟು ಮಾಲ್ಟೀಸ್ಗಳ ಪ್ಯೂರಿಟಿ ಚೆಕ್ ಮಾಡೋ ಕುರಿತ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಧನ್ಯವಾದಗಳು.